ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಿಯಲ್ ಸ್ಟಾರ್ ಉಪೇಂದ್ರ ಈಗ ಪ್ರಜಾಕಾರಣದ ಉಪೇಂದ್ರ ಆಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಅವರ ರಾಜಕೀಯ ಪ್ರವೇಶದ ಬಗ್ಗೆ ಮಾತನಾಡಿದ್ದಾರೆ. ಅವರ ರಾಜಕೀಯ ಪ್ರವೇಶಕ್ಕೆ ಹಲವಾರು ವಿಭಾಗದಲ್ಲಿ ಹಲವಾರು ಜನ ಹಲವಾರು ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ. ಹೌದು, ಕೆಲವರು ಅವರ ಹಾದಿಯನ್ನು ಮುಳ್ಳಿನ ಹಾದಿ ಅಂದರೆ ಕೆಲವರು ಅವರಿಗೆ ಯಶಸ್ಸು ಸಿಗುತ್ತೆ ಅಂತಿದ್ದಾರೆ. ಇನ್ನು ಕೆಲವರು ಸಿನಿಮಾ ಮಾಡೋದಷ್ಟು ಸುಲಭ ಅಲ್ಲ ಅಂತಾರೆ. ಇನ್ನು ಕೆಲವರು ಇದು ಸರಿಯಾದ ಟೈಮ್ ನೀವು ಬಂದಿರೋದು ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ಕಮೆಂಟ್ಗಳು ಕೇಳಿ ಬರ್ತಾನೆ ಇದೆ ಉಪೇಂದ್ರ ಅವರ ಬಗ್ಗೆ. ಹೀಗಿರುವಾಗ ಯಾರು ಏನೇ ಅಂದರೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಮಾತ್ರ ಉಪೇಂದ್ರ ಅವರಿಗೆ ಬೆಂಬಲ ನೀಡಿದ್ದಾರೆ. ಹೌದು ಹೌದು, ರಿಯಲ್ ಸ್ಟಾರ್ ಉಪೇಂದ್ರ ಅವರ ರಾಜಕೀಯ ಪ್ರವೇಶಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಉಪೇಂದ್ರ ಅವರ ಕನಸು ನನಸಾಗಲಿ ಎಂದು ಯಶ್ ಹಾರೈಸಿದ್ದಾರೆ. ಉಪೇಂದ್ರ ಅವರಿಂದ ಸ್ಫೂರ್ತಿ ಪಡೆದು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವನು ನಾನು. ನನ್ನ ಪ್ರಕಾರ ರಾಜಕೀಯಕ್ಕೆ ಉಪೇಂದ್ರ ಅವರು ಲೇಟ್ ಮಾಡಿದ್ರು ಅಂದರು. ಅಲ್ಲದೆ ರಾಜಕೀಯಕ್ಕೆ ಬಂದು ತುಂಬ ಬದಲಾವಣೆ ಮಾಡಬೇಕು ಎಂದು ಬಹಳಷ್ಟು ದಿನಗಳಿಂದ ಅವರ ಕನಸು ಇಟ್ಕೊಂಡಿದ್ದಾರೆ. ಆ ಕನಸು ಈಡೇರಲಿ ಎಂದು ನಾನು ಹಾರೈಸುತ್ತೇನೆ ಎಂದಿದ್ದಾರೆ. ಲೀಡರ್ ಆದವನು ವರ್ಕ್ ಮಾಡಬೇಕು, ವರ್ಕ್ ಮಾಡೋದಕ್ಕೂ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಗೋ ಅನ್ನೋರು ಯಾವತ್ತೂ ಲೀಡರ್ ಆಗಲ್ಲ, ಲೆಟ್ಸ್ ಗೋ ಅನ್ನೋರು ಮಾತ್ರ ಲೀಡರ್ ಆಗಲು ಸಾಧ್ಯ. ಉಪೇಂದ್ರ ಅವರಿಗೆ ತುಂಬ ಕನಸುಗಳಿವೆ, ಅವರ ಕನಸುಗಳು ನನಸಾಗಲು ನಾವು ಬಿಡಬೇಕು. ಬದಲಾವಣೆ ತರಲು ಉಪೇಂದ್ರ ಅವ್ರ ಜೊತೆ ಕೈ ಜೋಡಿಸ್ಬೇಕು ಎಂದಿದ್ದಾರೆ. ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಉಪೇಂದ್ರ ಬದಲಾವಣೆ ತರ್ತಾರೆ ಅನ್ನೋ ನಂಬಿಕೆ ನನಗಿದೆ ಎಂದಿದ್ದಾರೆ. ಪ್ರಜಾಕೀಯ ಅಂತ ಬಹಳ ಒಳ್ಳೆಯ ಹೆಸರನ್ನು ಉಪೇಂದ್ರ ಅವರು ಕೊಟ್ಟಿದ್ದಾರೆ. ಉಪೇಂದ್ರ ಅವರು ಹೋಗುತ್ತಿರುವ ದಾರಿ ನನ್ನ ಪ್ರಕಾರ ಪರ್ಫೆಕ್ಟ್ ಆಗಿದೆ, ಅವರಿಗೆ ಒಳ್ಳೆಯದಾಗಲಿ. ಉಪೇಂದ್ರ ಅವರಿಗೆ ನಮ್ಮ ಬೆಂಬಲ ಯಾವಾಗಲೂ ಇರುತ್ತದೆ ಅಂತ ಯಶ್ ಹೇಳಿದ್ದಾರೆ. ಒಟ್ಟಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹೊಸ ರಾಜಕೀಯ ಎಂಟ್ರಿಗೆ ನಟ ರಾಕಿಂಗ್ ಸ್ಟಾರ್ ಯಶ್ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಯಾವೆಲ್ಲ ನಟ ನಟಿಯರು ಸಪೋರ್ಟ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.